ಬಂಟ್ವಾಳ ತಾಲೂಕಿನ ಪೆರ್ನೆ ಗ್ರಾಮದ ಕೊರತಿಕಟ್ಟೆ ಮಾಡತ್ತಾರು ಎಂಬಲ್ಲಿ ಸುಮಾರು 500 ವರ್ಷಗಳ ಇತಿಹಾಸವುಳ್ಳ ಶಿವಶಕ್ತಿ ಅರಸು ದೈವ ಉಳ್ಳಾಕ್ಲು, ಬಾಲೋಳಿನಾಡಿನ ಸತ್ಯರಾಜನ ದೈವ ವ್ಯಾಘ್ರ ಚಾಮುಂಡಿ ಮತ್ತು ಶಕ್ತಿ ಸ್ವರೂಪಿಣಿಯಾದ ಕೊರತಿ ದೈವಗಳ ಮೊಗಮೂರ್ತಿಗಳು, ದೀಪ, ಖಡ್ಸಲೆ ಹಾಗೂ ದೈವಾರಾಧನೆಗೆ ಬೇಕಾದ ಪರಿಕರಗಳು ಉತ್ಖನನ ಸಮಯದಲ್ಲಿ ಮಣ್ಣಿನ ಅಡಿಯಲ್ಲಿ ಸಿಕ್ಕಿದ್ದು ಅಲ್ಲಿ ಸೇರಿರುವ ದೈವ ಭಕ್ತಾದಿಗಳು ಪ್ರತ್ಯಕ್ಷವಾಗಿ ಕಂಡ ವಿಷಯವಾಗಿದೆ ಹಾಗೂ ಎಲ್ಲ ಟಿವಿ ಮಾಧ್ಯಮಗಳಲ್ಲಿ ರಾಜ್ಯಾದ್ಯಂತ ಪ್ರಚಾರವಾಗಿರುತ್ತದೆ. ದೈವಗಳ ಈ ನೂತನ ಗುಡಿ ಮಾಡಗಳಿಗೆ ಪಾದುಕಾನ್ಯಾಸ ಕಾರ್ಯಕ್ರಮವನ್ನು ವಾಸ್ತುಶಿಲ್ಪಿಗಳಾದ ಮಹೇಶ್ ಮುನಿಯಂಗಳ ಇವರ ನೇತೃತ್ವದಲ್ಲಿ ಗುರುವಾರ ನಡೆಯಿತು. ಕೇರಳೀಯ ಶೈಲಿಯಲ್ಲಿ ಕೆಂಪು ಕಲ್ಲಿನ ಅತ್ಯಂತ ಸುಂದರವಾದ ನೂತನ ಗುಡಿ ಮಾಡಗಳು ಶಿಲ್ಪಿಗಳಾದ ಶಶಿ ತಚ್ಚಂಗಾಡ್ ಇವರ ನೇತೃತ್ವದ ತಂಡ ನಿರ್ಮಾಣ ಮಾಡಿಕೊಡಲಿದ್ದಾರೆ. ಸುಮಾರು 1.25 ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನ ಗುಡಿ ಮಾಡಗಳ ನಿರ್ಮಾಣದ ಕೆಲಸಗಳು ಹಾಗೂ ಜೀರ್ಣೋದ್ಧಾರದ ಕೆಲಸಗಳು ಭರದಿಂದ ಸಾಗುತ್ತಿದೆ.